ಎಲ್ಲರಿಗೂ ನಮಸ್ಕಾರ. ಈ ದಿನ ಸಭೆಯಲ್ಲಿ ಏರ್ಪಡಿಸಿದಂತ ರೋಗ ಶಾಲೆ ಅಧ್ಯಕ್ಷರು, ಪದಾಧಿಕಾರಿಗಳು, ರೋಗ ಶಾಲೆ ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ಒಂದು ಪವಿತ್ರ ಅವಧಿಯನ್ನು ಕರ್ತವ್ಯಯುಕ್ತವಾಗಿ ರೋಗ ಶಾಲೆಯಲ್ಲಿ ಇದನ್ನು ಆಚರಿಸಿದರು. ಸಂತೋಷ ಆಗ್ತದೆ, ಯಾಕೆಂದ್ರೆ ಎಲ್ಲ ಕಡೆಯೂ ರೈತ ಶೋಷಿತನಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ರೈತರನ್ನು ನೆನೆಸ್ಕೊಂಡು ಅವರು ಪವಿತ್ರವಾದ ಕಾರ್ಯವನ್ನು ತಾವು ಮಾಡಿದ್ರಿ. ಆ ಶ್ರೇಷ್ಠ ಹಿರಿಮೆ ನಿಮಗೆ ಸಲ್ಲಬೇಕು ಅಂತ ನಾನೊಬ್ಬ ರೈತನಾಗಿ ಅಧ್ಯಕ್ಷರ ಕಂಡಕ್ಕೆ ಬಂದಿದ್ದೇನೆ. ರೈತನ ಬೆಲೆ ಹೇಗೋಗ್ತದೆ ನಿಮಗೆ ಈ ಕೊರೋನಾ ಮಹಾಮಾರಿ ಬಂದಾಗ ಗೊತ್ತಾಗಿದೆ. 4 ತಿಂಗಳು ನಾವು ಅಜ್ಞಾತ ವಾಸ ಇರ್ತಾಗ ಹೊರಗಡೆ ಬಂದಾಗ ನಾವು ಓದಿದ್ದು ಅಂಗಡಿಗಳಿಗೆ ನಾವು ತಿನ್ನುವ ಅನ್ನ ತಿನ್ನುವ ಪದಾರ್ಥಗಳಿಗೋಸ್ಕರ ಅಂಗಡಿ ಹತ್ರ ಹೋಗಿ ನಾವು ಸಾಲು ಸಾಲಾಗಿ ನಿಂತ್ಕೊಂಡು ಅಲ್ಲಿಗೆ ನೀವೆಲ್ಲ ತಿಳ್ಕೋಬೇಕು. ನಾವೆಷ್ಟೇ ಸಂಪಾದನೆ ಮಾಡಿದ್ರು, ಎಷ್ಟೇ ಓದಿದ್ರು, ನಮಗೆ ಹೊಟ್ಟೆಗೆ ಅನ್ನ ಬೇಕೇ ಬೇಕು. ಅದನ್ನ ಉತ್ಪನ್ನ ಮಾಡ್ತಕ್ಕಂಥ ವ್ಯಕ್ತಿ ರೈತ. ನೀವು ಒಂದು ಗಮನಿಸಿ, ನೀವೆಲ್ಲ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಿ ಡಾಕ್ಟರ್, ಇಂಜಿನಿಯರು, ಉನ್ನತ ಜನರಿಗೆ ಹೆಚ್ಚಾಗಿ ರೈತ ಆಗುವಂತ ಕನಸನ್ನು ನೀವು ಕಾಣಿ. ಈಗ ನೀವು ಬಹುಶಃ ನೀವು ನಂಬ್ತಿರೋ ಹೋಗ್ತಿರೋ, ಕೊರೋನಾ ಬಂದ್ಮೇಲೆ ಭೂಮಿಗೆ ಬೆಲೆ ಹೆಚ್ಚಾಗಿದೆ. ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ 1 ಎಕರೆಗೆ 10-15 ಲಕ್ಷ ಇದ್ದಂತ ಭೂಮಿಯ ರೈತರು ಈಗ 25-30 ಲಕ್ಷ ತನಕ ಹೋಗಿದೆ. ಕಾರಣ ಏನಂದ್ರೆ, ಬೆಂಗಳೂರಿನಲ್ಲಿ ಒಳ್ಳೆ ಉದ್ಯೋಗ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲ ಜೀವನ ಉದ್ಯೋಗ ಇರ್ಬೇಕಂದ್ರೆ ನಾವು ಹೇಳ್ತಾರೆ, ಉದ್ಯೋಗ ಇರ್ಬೇಕಂದ್ರೆ ನಾವು ಫಲಾಗದೆ ಇರ್ಬೇಕಂದ್ರೆ ನಮ್ಮ ಮನಸ್ಥಿತಿ ಇಟ್ಕೊಂಡು ಪ್ರತಿಯೊಬ್ಬರು ಭೂಮಿ ಕೊಡ್ತಾರೆ. ನೀವು ಉದ್ಯೋಗ ತಿಳ್ಕೊಳ್ಳಿ, ನೀವೇನಾದರೂ ಉದ್ಯೋಗ ಇರ್ಬೇಕಂತಂದ್ರೆ ನಿಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡಿ ಅದರ ಮುಖ್ಯ ಬೆಂಬಲವಾಗಿ ವ್ಯವಹಾರ ಇಟ್ಕೊಂಡ್ರೆ ನೀವು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬಡವಂತೆ ಆರೋಗ್ಯವಾಗಿರುತ್ತೆ, ಸಚಿವರಿಗೆ ಅನುಕೂಲವಾಗಿದೆ. ಆಮೇಲೆ ರೈತರ ಕಲ್ಯಾಣಿಕೊಳ್ಳಿ. ಇನ್ನೊಂದು ಬಹುಶಃ ಇಚ್ಛೆ ಕೊಡ್ತಾ ಇದ್ದೇನೆ, ರೈತರಿಗೆ ಕೊಡೋದಲ್ಲ, ಅದು ತಪ್ಪು ಕಲ್ಪನೆ. ಇನ್ನು ಬಹುಶಃ 5-10 ವರ್ಷದಲ್ಲಿ ಈ ಪ್ರಪಂಚದಲ್ಲಿ ರೈತರಿಗೆ ತುಂಬಾ ಬೆಲೆ ಬರುತ್ತದೆ. ರೈತರಿಂದ ಉಳಿಕೊಳ್ಳುವಲ್ಲಿ ಅವರು ಗೌರವ ಕೊಡುವಂಥದ್ದು, ಅವ್ರು ಹೆಣ್ಣು ಕೊಡುವಂಥ ಸ್ಥಿತಿ ಮುಂದೆ ಬರ್ತದೆ. ಕಾರಣ ಏನಂದ್ರೆ, ನಾವು ವಾಸ ಮಾಡತಕ್ಕಂಥ ಭೂಮಿ ಸೀಮಿತವಾಗಿದೆ. ಆದರೆ ಈಗ ನಾವು ಅದನ್ನೆಲ್ಲ ತೆಗೆದುಕೊಂಡು ಅಂತ ನಾವು ಅದನ್ನೆಲ್ಲ ಪಟ್ಟಣವಾದ ಒಂದು ನಾವು ಸ್ವಂತ ಮನೆಗಳಿಗೆ ಉಪಯೋಗಿಸ್ಕೊಳ್ತೀವಿ. ಆದರೆ ವ್ಯವಸಾಯ ಮಾಡತಕ್ಕಂಥ ಭೂಮಿ ತುಂಬ ಕಡಿಮೆ ಆಗ್ತದೆ. ಆ ದೃಷ್ಟಿನಲ್ಲಿ ನಾವೆಲ್ಲ ಪ್ರತಿಯೊಬ್ಬರು ರೈತರು ನಾವು ಈಗಿಂದನೇ ರೈತ ಆಗೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋಣ. ಒಂದು ತಿಳ್ಕೊಳ್ಳಿ, ರೈತ ಆದ ತಕ್ಷಣ ನಾವು ಇವಾಗ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯುವಂತ ಒಂದು ಕೆಟ್ಟ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ, ಅದು ತುಂಬಾ ತಪ್ಪು. ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಬರಡು ಭೂಮಿ ಆಗ್ತದೆ. ನಾವೆಲ್ಲ ಈಗಿಂದ ನೀವು ತಿಳ್ಕೊಳ್ಳಿ, ನಾವು ಸಾವಯವದಲ್ಲಿ ಬೆಳೀತಕ್ಕಂಥ ನಮ್ಮ ದೇಶದ ತಳಿಯಿಂದ ಬರ್ತಕ್ಕಂಥ ಸಗಣಿ ನೆಗ್ಗಳದಿಂದ ನಾವು ರೈತ ಉತ್ಪನ್ನಗಳನ್ನು ಬೆಳೆಯುವಂತ ಒಂದು ಮನಸ್ಥಿತಿಗೆ ಬರಬೇಕು. ಅದ್ರ ಜೊತೆಗೆ ನಾವು ಉಪಯೋಗಿಸ್ತಕ್ಕಂಥ ಆಹಾರ, ಇದು ಒಂದು ಮನಸ್ಥಿತಿ ತಿಳ್ಕೊಳ್ಳಿ. ನಾವು ಉಪಯೋಗಿಸ್ತಕ್ಕಂಥ ಆಹಾರ ಸಾವಯವದಲ್ಲಿ ಬೆಳೆದಿದ್ದನ್ನು ಉಪಯೋಗಿಸಿದ್ರೆ ಮಾತ್ರ ನಾವು ಆರೋಗ್ಯವಾಗಿರಲು ಕಾರಣ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆ ನಿಟ್ಟಿನಲ್ಲಿ ನಾವು ರೈತರಾಗಿ ಇತ್ತೀಚೆಗೆ ನಾವೆಲ್ಲ ಸಭೆ ಸೇರಿ ನಾವೆಲ್ಲ ಮಳವಳ್ಳಿಯಲ್ಲಿ ಒಂದು 5 ವರ್ಷ ಇದ್ದೀವಿ ನಾವು ರೈತರುಗಳು ಸಾವಯವ ರೈತ ಉತ್ಪನ್ನನೇ ಮಾಡೋದು ಅಂತ ಸಗಣಿ ಗಂಜಲದಲ್ಲಿ ಬೆಳೀತಾ ಇದ್ರು. ಆ ಉತ್ಪನ್ನ ಮಾಡೋದಕ್ಕೆ ಮಳವಳ್ಳಿಯಲ್ಲಿ ಶೀಘ್ರದಲ್ಲೇ ನಾವು ಒಂದು ಅಂಗಡಿ ಮಾಡ್ತಾ ಇದ್ವಿ. ಅಲ್ಲಿ ಬೆಳೀತಕ್ಕಂಥ ಅಕ್ಕಿ ಆಗ್ಬೋದು, ರಾಗಿ, ಪ್ರತಿಯೊಂದು ಅಷ್ಟೇ ಬೆಲ್ಲ ಎಲ್ಲವೂ ನಾವು ಸಾವಯವದಲ್ಲಿ ಬೆಳಿತೀವಿ. ಅದು ನೇರವಾಗಿ ರೈತರಿಂದ ಗ್ರಾಮಕ್ಕೆ ಹೋಗ್ಬೇಕು ಅನ್ನೋ ಒಂದು ಕೃಷಿ ಇಟ್ಕೊಂಡು ಅಂಗಡಿ ಪ್ರಾರಂಭ ಮಾಡ್ತಾ ಇದ್ವಿ. ನಿಮ್ಗೆಲ್ಲ ಆಗ್ತದೆ, ಈಗ ಏನಾದ್ರೂ ಯಾರು ನಿಮಗೆ ಹೊಲ ಗದ್ದೆಗಳಿದೆ ಅವರೆಲ್ಲ ವಾರದಲ್ಲಿ ಒಂದು ನಿಮಗೆ ವ್ಯವಸಾಯ ಮಾಡಬೇಕಂದ್ರೆ ನಿಮಗೆ ಆ ವ್ಯವಸಾಯದ ಬಗ್ಗೆ ಆರೋಗ್ಯ ಬರ್ತದೆ. ಪೋಷಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ, ನೀವೇ ಎಷ್ಟೇ ಓದಿ ಏನೇ ಮಾಡಿ ಆದರೆ ವಾರದಲ್ಲಿ ಒಂದು ದಿವಸ ತಮ್ಮ ಮಕ್ಕಳನ್ನು ಹೊಲ ಗದ್ದೆಗಳನ್ನು ಬಿಟ್ಟು ಅವರ ವ್ಯವಸಾಯ ಮಾಡೋದಕ್ಕೆ ಆಸಕ್ತಿ ಬೆಳೆಸ್ಕೊಳ್ಳಿ ಅಂತ ಅನುವು ಮಾಡಬೇಕು ಅಂತ ಅಲ್ಲಿ ಕರೆದು ಮಾತಾಡಲು ಅವಕಾಶ ಮಾಡಿ ಎಲ್ಲರಿಗೂ ಒಂದು ಮಾತಾಡ್ತಾರೆ. ಜೈ ಜೈ ರೈತ.